ಶೀತ, ಕೆಮ್ಮು, ಅಸ್ತಮ ಹಾಗೂ ಶ್ವಾಸಕೋಶದ ಅನಾರೋಗ್ಯಕರ ಸಮಸ್ಯೆಗಳಿಂದ ಗುಣಮುಖರಾಗಲು ಶಾಶ್ವತ ಪರಿಹಾರ ಯೋಗ ಬ್ರಾಂಕೋ ಈಸಿ ಸಿರಪ್. ಅಡುಗೆ ಮನೆ ವೈದ್ಯ. ಕಷಾಯವನ್ನೇನಾದರೂ ಶುರು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ 4 ಗಂಟೆಯಲ್ಲಿ ನಿಮ್ಮ ಜ್ವರ ಮಾಯವಾಗತ್ತೆ. ನಮಸ್ಕಾರ ವೀಕ್ಷಕರೇ, ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಎಷ್ಟೋ ಮನೆ ಮದ್ದುಗಳನ್ನು ನಾನು ಇಷ್ಟು ದಿನಗಳು ಕಾರ್ಯಕ್ರಮಗಳಲ್ಲಿ ಬಾಯಲ್ಲಿ ತಿಳಿಸ್ತಾ ಇದ್ದೆ. ಹೀಗೆ ಒಂದು ಮನೆ ಮದ್ದನ್ನು ನೀವು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೆ. ಆದರೆ ಎಲ್ಲರಲ್ಲೂ ಒಂದು ಗೊಂದಲ ಇರ್ತಾ ಇತ್ತು, ಹೇಗೆ ಇದನ್ನು ಮಾಡ್ಕೊಳ್ಳೋದು, ಏನೇನು ಹಾಕೋದು, ಎಷ್ಟೆಷ್ಟು ಹಾಕೋದು, ಹೆಂಗೆ ಮಾಡೋದು ಅನ್ನೋದು ಒಂದು ಗೊಂದಲ ಎಲ್ಲರಲ್ಲೂ ಇರುತ್ತೆ. ಆದರೆ ಗೊಂದಲ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲವೂ ನಾವು ಆಹಾರದಲ್ಲಿ ಬಳಸ್ತಕ್ಕಂಥ ಆಹಾರ ಪದ್ಧತಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ನಮ್ಮ ಜೀವಕ್ಕೇನು ಅಪಾಯ ಇಲ್ಲ, ಅದನ್ನು ನಾವು ಧೈರ್ಯವಾಗಿ ಪ್ರಯತ್ನ ಪಡಬಹುದು. ಆದರೂ ಎಷ್ಟೋ ಜನರಲ್ಲಿ ಇರ್ತಕ್ಕಂಥ ಗೊಂದಲವನ್ನು ದೂರ ಮಾಡಲಿಕ್ಕೋಸ್ಕರ ನೇರವಾಗಿ ನಾನೇ ಸ್ವತಃ ಒಂದು ನಿಮ್ಮ ಔಷಧಿಗಳನ್ನು ತಯಾರು ಮಾಡುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾಡ್ತಿರ್ತಕ್ಕಂಥ ಮನೆ ಔಷಧಿ ಅಂತ ಹೇಳಿದ್ರೆ ನಿಮ್ಮ ಜ್ವರಕ್ಕೆ ಇತ್ತೀಚಿನ ಅಂದರೆ ಈ ಸೀಸನ್ಗಳಲ್ಲಿ ಬರ್ತಕ್ಕಂಥ ಜ್ವರಗಳಲ್ಲಿ ತುಂಬ ಭಯಾನಕವಾದ ಜ್ವರಗಳನ್ನು ನಾವು ಯಾವಾಗಲೂ ಒಂದು ಜ್ವರ ಬಂತಂದ ತಕ್ಷಣ ಯಾವುದೋ ಸಮಸ್ಯೆ ಆಗ್ಬಿಡುತ್ತಾ ಅನ್ನೋ ಭಯ ಪಡೋವಂಥದ್ದಿರುತ್ತೆ. ಎಂಥದ್ದೇ ಜ್ವರ ಇರಲಿ, ತಲೆ ಕೆಡಿಸ್ಕೋಬೇಡಿ, ಟೈಫಾಯ್ಡ್ ಇರಲಿ, ಡೆಂಗ್ಯೂ ಇರಲಿ, ಮಲೇರಿಯಾ ಇರಲಿ, ಯಾವುದೇ ಜ್ವರ ಇರಲಿ, ಮೊದಲು ಈ ಒಂದು ಔಷಧಿಯನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಅದರಲ್ಲಿ ಗುಣ ಆಗಿಲ್ಲ ಅಂದರೆ ನಂತರ ನಿಮ್ಮ ಚಿಂತೆಗಳನ್ನು ನೀವು ಮಾಡಬಹುದು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಅಂತ ಹೇಳಿದ್ರೆ ಬೇವಿನ ಕಷಾಯ. ಸಾಮಾನ್ಯ ನಾನು ಇದನ್ನು ತಿಳಿಸಿದ್ದೀನಿ, ಬೇವಿನ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚಿತವಾಗಿ ಬೇವಿನ ಕಷಾಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಬೇವಿನ ಕಷಾಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೀರು. ಕಷಾಯವನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ನೀರು ಬೇಕಾಗುತ್ತೆ. ಇದರ ಮುಖ್ಯ ಅಂಶ ಅಂತ ಹೇಳಿದ್ರೆ ಬೇವಿನ ಎಲೆಗಳು. ಬೇವಿನ ಎಲೆ ಇದ್ರೇ ನಿಮಗೆ ಈ ಒಂದು ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಬೇವಿನ ಎಲೆ ಒಂದು ಮುಷ್ಟಿಯಷ್ಟು, ಒಂದು ಇಡಿಯಷ್ಟು ನಾನು ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ಬೆಲ್ಲ ಹಾಕಲೇಬೇಕಂತ ಏನಿಲ್ಲ, ಬೆಲ್ಲ ಬೇಕು ಅನ್ನೋರು ಮಾತ್ರ ಬಳಸ್ಕೊಳ್ಬಹುದು, ಬೆಲ್ಲದ ಅವಶ್ಯಕತೆ ಇರೋರು ಮಾತ್ರ. ಯಾಕೆಂದರೆ ಬೇವು ಕಹಿಯಾಗಿರುತ್ತೆ, ಕುಡಿಯೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಶುಗರ್ ಪೇಷೆಂಟ್ಸು ಬೆಲ್ಲ ಇಲ್ಲದೆ ಕೂಡ ತೊಗೊಳ್ಬೋದು. ಇನ್ನು ಇದನ್ನು ಧನಿಯ ಬೀಜ, ಕೊತ್ತಂಬರಿ ಬೀಜ ಅಥವಾ ಅವಿಜ, ಕೊತ್ತಂಬರಿ ಬೀಜ ಧನಿಯ ಅಂತ ಕೂಡ ಹೇಳ್ತೀವಿ. ಸೊ ಈ ಕೊತ್ತಂಬರಿ ಬೀಜವನ್ನು ತೆಗೆದುಕೊಂಡಿದ್ದೀನಿ ಮತ್ತು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. ಇದೆರಡರ ವಿಶೇಷ ಏನಂತ ಹೇಳಿದ್ರೆ ನಿಮಗೆ ದೇಹಕ್ಕೆ ತಂಪನ್ನು ಕೂಡ ಮಾಡುತ್ತೆ, ಜೊತೆಗೆ ಡೈಜೆಷನ್. ಜ್ವರ ಅಂತ ಬಂದಾಗ ಅಜೀರ್ಣದ್ದೇ ಮುಖ್ಯ ಕಾರ್ಯ ಇರುತ್ತೆ ಅಲ್ಲಿ. ಹಾಗಾಗಿ ಡೈಜೆಷನ್ಗೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಸಹಾಯ ಮಾಡುತ್ತೆ. ಹಾಗೆ ನಿಮಗೆ ರುಚಿ ಕೂಡ ಕೊಡುತ್ತೆ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದರಲ್ಲಿ ಇದು ಸಹಾಯ ಮಾಡುತ್ತೆ. ಜೊತೆಗೆ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಶುದ್ಧ ಅರಿಶಿನವನ್ನು ಬಳಸ್ಕೊಳ್ಳಿ. ಮನೆಯಲ್ಲಿ ಅರಿಶಿನದ ಕೊಂಬಿದ್ರೆ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬಹುದು, ಅಥವಾ ಶುದ್ಧ ಅರಿಶಿನದ ಪುಡಿಯನ್ನು ನಾವು ಬಳಸಬಹುದು. ಇದನ್ನು ಕೂಡ ನಾವು ಇದಕ್ಕೆ ಬಳಸ್ತಾ ಇದ್ದೀವಿ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾ ದೇಹದ ಯಾವುದೇ ಸೋಂಕುಗಳಿದ್ರು ಕೂಡ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲವನ್ನು ಬಳಸ್ಕೊಂಡು ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಸ್ಟೌವಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರು. ಯಾವಾಗಲೂ ನಾವು ಕಷಾಯ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಬೇಕಾಗತ್ತೆ. ಸೊ ಜ್ವರ ಅತಿಯಾಗಿದ್ದು, ವಿಪರೀತ ಜ್ವರ ಇದ್ದು ಅಂತ ಹೇಳಿದ್ರೆ ನೀವು 1 ಲೀಟ್ರ್ ಕಷಾಯವನ್ನು ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಗೆ, ಒಬ್ಬ ರೋಗಿಗೆ 1 ಲೀಟ್ರಷ್ಟು ಕಷಾಯ ಬೇಕಾಗತ್ತೆ. ಏಕೆಂದರೆ ಅದು ಜ್ವರ ಒಂದೇ ಸರಿಗೆ ಬಿಟ್ಟೋಗೋದಿಲ್ಲ, ಟೈಮ್ ತೊಗೊಳತ್ತೆ. ಸೊ ಈಗ ನಾವು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದು ಲೋಟ ದೊಡ್ಡದಿರೋದ್ರಿಂದ ಸಾಮಾನ್ಯ 1 ಲೀಟ್ರ್ ನೀರು ಆಗಿದೆ. ಸೊ ಈ ನೀರಿಗೆ ಮುಖ್ಯವಾಗಿ ನಾವು ತೊಗೊಂಡಿರೋವಂಥ ಬೇವಿನ ಎಲೆಗಳು. ಬೇವಿನ ಎಲೆ ಒಂದು ಮುಷ್ಟಿಯಷ್ಟು, 1 ಲೀಟರ್ ನೀರಿದ್ರೆ 1 ಮುಷ್ಟಿಯಷ್ಟು ಬೇವಿನ ಎಲೆಗಳು ಬೇಕಾಗ್ತದೆ. ಬೇವಿನ ಎಲೆಯನ್ನು ಹಾಕ್ಕೊಳ್ಳೋಣ. ಬೆಲ್ಲ, ಬೆಲ್ಲ ರುಚಿಗೆ ತಕ್ಕಷ್ಟು, ಅವಶ್ಯಕತೆ ಇದ್ದವರು ಮಾತ್ರ ಹಾಕ್ಕೊಳ್ಬೋದು, ಇಲ್ಲಾಂದರೆ ಏನು ಬೇಕಾಗೋದಿಲ್ಲ. ಮಕ್ಕಳಿಗೆಲ್ಲ ಮಾಡಬೇಕಂದ್ರೆ ನಿಮಗೆ ಬೆಲ್ಲ ಬೇಕಾಗತ್ತೆ, ಯಾಕಂದರೆ ಮಕ್ಕಳು ಕಹಿ ಇದ್ದರೆ ಕುಡಿಯೋದಿಲ್ಲ. ಈ 1 ಲೀಟ್ರ್ ಕಷಾಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ನೀವು ಕೊಡಬೇಕಾಗಿರೋದು ಬೇವಿನ ಎಲೆ ಜೊತೆಗೆ ಕೊತ್ತಂಬರಿ ಬೀಜ. ಇದು 4 ಚಮಚದಷ್ಟು ಹಾಕಬೇಕಾಗತ್ತೆ. 4 ಚಮಚ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ. ಜೀರಿಗೆ ಕೂಡ ಅಷ್ಟೇ, 4 ಚಮಚದಷ್ಟು ಜೀರಿಗೆಯನ್ನು ತಗೊಳ್ಬೇಕು.
ನಾಲ್ಕು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಅರಿಶಿನ ಪುಡಿ, ಹೆಚ್ಚಿಗೆ ಏನು ಅವಶ್ಯಕತೆ ಇರೋದಿಲ್ಲ, ಒಂದು ಅರ್ಧ ಚಮಚಕ್ಕೂ ಕಡಿಮೆ ಅರಿಶಿನ ಪುಡಿಯನ್ನು ಹಾಕಿದ್ರೆ ಸಾಕಾಗುತ್ತೆ. ಸೊ ಇಷ್ಟನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಇದು ಚೆನ್ನಾಗಿ ಬೆಂದ್ರೇ ಕಷಾಯ ರೆಡಿಯಾಗುವಂಥದ್ದು. ಇದು 1 ಲೀಟ್ರ್ ನೀರು, ಕನಿಷ್ಠ 1/2 ಲೀಟ್ರ್ಗೆ ಹಿಂಗೋ ತನಕ ಈ ಕಷಾಯವನ್ನು ನಾವು ಕುದಿಸ್ಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಅದರ ಔಷಧಿ ಗುಣಗಳು ಬಿಟ್ಕೊಳ್ಳುತ್ತೆ, ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ಕೂಡ. ಸೊ ಇದು ಕುದೀತಾ ಇರೋ ತನಕ ನಾವು ಏನೆಲ್ಲ ಮಾಡ್ಬೋದು ಜ್ವರಕ್ಕೆ ಅನ್ನೋದನ್ನು ಕೂಡ ನೋಡೋಣ. ಔಷಧಿಯೊಂದಿಗೆ ನಿಮ್ಮ ಆಹಾರ ಪದ್ಧತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಒಂದು ಕಷಾಯ ಕುಡಿದ ತಕ್ಷಣ ನನ್ನ ಜ್ವರ ಕಡಿಮೆ ಆಗಬೇಕು ಅಂತ ಆಸೆ ಪಡಬೇಡಿ. ಜ್ವರಕ್ಕೆ ಕಾರಣವಾಗಿರ್ತಕ್ಕಂಥ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈಗ ಈ ಕಷಾಯ ಕುದೀತಾ ಇರುತ್ತೆ, ಅದು ರೆಡಿ ಆಗೋಷ್ಟರಲ್ಲಿ ಸಾಕಷ್ಟು ಜ್ವರದ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಜ್ವರ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮುಖ್ಯವಾಗಿ ತೀವ್ರ ಮಲಬದ್ಧತೆ. ಮಲಬದ್ಧತೆಯ ಸಮಸ್ಯೆಗಳನ್ನು ಯಾರೆಲ್ಲ ಇಟ್ಕೊಂಡಿದ್ರು ಅಂಥವರಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೋಂಕುಗಳು, ನಿಮ್ಮ ದೇಹದಲ್ಲೇ ಸೋಂಕುಗಳು ಹೆಚ್ಚಾಗುತ್ತೆ, ಆ ಸೋಂಕುಗಳು ರಕ್ತದೋಷಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ನಿಮಗೆ ಬಿಡದ ಜ್ವರ ಬಂದಾಗ ರಕ್ತವನ್ನು ಚೆಕ್ ಮಾಡ್ತಾರೆ, ಆ ರಕ್ತದಲ್ಲಿ ಗೊತ್ತಾಗುತ್ತೆ ಟೈಫಾಯ್ಡ್ ಇದೆಯೋ, ಡೆಂಗಿ ಇದೆಯೋ, ಮಲೇರಿಯಾ ಇದೆಯೋ ಅನ್ನೋದು. ಸೊ ರಕ್ತದಲ್ಲಿ ಗೊತ್ತಾಗ್ತಿದೆ ಅಂದರೆ ರಕ್ತಕ್ಕೆ ಸೇರಿದ ಇನ್ಫೆಕ್ಷನ್ ಯಾವುದು, ಎಲ್ಲಿಂದ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸೊ ಮೂಲತಃ ಯಾರ ಆಹಾರಗಳು ಸಂಪೂರ್ಣವಾಗಿ ಜೀರ್ಣ ಆಗದೆ ಹೊಟ್ಟೆಲ್ಲ ಉಳಿದು ಕೊಳೆತು ಉತ್ಪತ್ತಿಯಾದ ಇನ್ಫೆಕ್ಷನ್ಸ್ ನಿಮ್ಮ ರಕ್ತಕ್ಕೆ ಸೇರಿ ಹಲವಾರು ರೀತಿಯ ಜ್ವರಗಳನ್ನು ತರಿಸುತ್ತೆ. ಇದನ್ನು ನಾವು ಅಜೀರ್ಣ ಜ್ವರ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಪಿತ್ತ ಜಾಸ್ತಿ ಆಗೋದ್ರಿಂದ ಜ್ವರ ಬರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಎಸಿಡಿಟಿ ಜಾಸ್ತಿ ಆದ ತಕ್ಷಣ ನನಗೆ ಜ್ವರ ಶುರುವಾಗುತ್ತೆ, ಮೈ ಬಿಸಿಯಾದಂಗೆ ಆಗುತ್ತೆ, ಜ್ವರ ಬರುತ್ತೆ. ಇದನ್ನು ಪಿತ್ತ ಜ್ವರ ಅಂತ ಹೇಳ್ತೀವಿ. ಪಿತ್ತ ಜಾಸ್ತಿ ಆದಾಗ ಈ ಒಂದು ಜ್ವರ ಕಾಣಿಸ್ಕೊಳ್ಳುವಂಥದ್ದು. ನಂತರ ವಾತ ಜ್ವರ ಅಂತ ಹೇಳ್ತೀವಿ. ವಾತ ಅಂತ ಹೇಳಿದ್ರೆ ಅದು ಕೂಡ ಹಿನ್ನೆಲೆ ಮಲಬದ್ಧತೆ ಇದ್ದೇ ಇರುತ್ತೆ. ಸೊ ಮಲಬದ್ಧತೆಯಿಂದ ಉತ್ಪತ್ತಿಯಾದಂಥ ಕಫದ ಅಂಶ ನಿಮ್ಮ ರಕ್ತಕ್ಕೆ ಸೇರಿದಾಗ ವಾತ ಶುರುವಾಗುತ್ತೆ. ಅಂಥವ್ರಿಗಲ್ಲಿ ಜಾಯಿಂಟ್ ಪೇನ್ಗಳು, ಈ ಚಿಕನ್ ಗುನಿ ಅಂತ ಹೇಳ್ತಿರಲ್ಲ, ಅದು ವಾತ ಜ್ವರ. ಸೊ ಸಂಧಿಗಳಲ್ಲಿ ನೋವುಗಳು ಶುರುವಾಗ್ತಾ ಜ್ವರ ಬಂದುಬಿಡುತ್ತೆ. ಜ್ವರ ಬಿಟ್ಟೋದ್ರೂ ನಿಮ್ಮ ಜಾಯಿಂಟ್ ಪೇನ್ಗಳು ಬಿಟ್ಟೋಗೋದಿಲ್ಲ, ಆ ರೀತಿಯ ಜ್ವರ ಕೂಡ ಇರುತ್ತೆ. ಅಂಥವ್ರಲ್ಲಿ ಸಾಮಾನ್ಯ ಸಾಯಂಕಾಲ ಆಗ್ತಾ ಆಗ್ತಾ ಜ್ವರ ಬರ್ತಾ ಹೋಗುತ್ತೆ. ಸೊ ಇದು ಕೂಡ ವಾತ ಜ್ವರ. ಯಾವುದೇ ಜ್ವರ ಇದ್ದರೂ ಎಲ್ಲ ಜ್ವರಗಳ ಮೂಲ ಹೊಟ್ಟೆ. ಸೊ ನಾವು ಹೊಟ್ಟೆ ಬಗ್ಗೆ ಮೊದಲು ತಿಳಿದುಕೊಳ್ಬೇಕು. ಈಗ ನೀವು ಕಷಾಯವನ್ನು ಏನು ರೆಡಿ ಮಾಡ್ತಿದ್ದೀರ, ಈ ಕಷಾಯ ಕುಡಿಯೋ ದಿನ ಶುದ್ಧ ಹರಳೆಣ್ಣೆಯನ್ನು ಕೂಡ ಹೊಟ್ಟೆ ಶುದ್ಧತೆಗೆ ಬಳಸ್ಕೊಳ್ಳಿ. ಸೊ ಶುದ್ಧ ಹರಳೆಣ್ಣೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ 1-2 ಗಂಟೆಗಳ ಕಾಲ ಬಿಸಿನೀರು ಕುಡಿದ್ರೆ ದೊಡ್ಡ ಕರುಳ ಶುದ್ಧೀಕರಣ ನಡೆಯುತ್ತೆ. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಸೋಂಕುಗಳು ಹೊರಗೆ ಬರ್ತವೆ. ಆಚೆಗೆ ಬಂದಮೇಲೆ ನಿಮಗೆ ಕಷಾಯವನ್ನೇನಾದರೂ ಶುರು ಮಾಡಿದ್ರಿ ಅಂದರೆ ಖಂಡಿತವಾಗಲೂ 4 ಗಂಟೆಯಲ್ಲಿ ನಿಮ್ಮ ಜ್ವರ ಮಾಯವಾಗುತ್ತೆ. ಕೇವಲ 4 ಗಂಟೆ. 4 ಗಂಟೆ ನೀವು ಆ ಕಷಾಯವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದ್ರಿ ಅಂದರೆ 4 ಗಂಟೆಯಲ್ಲಿ ಜ್ವರ ನಿಲ್ಲಿಸ್ಕೊಳ್ತೀರಾ. ಇನ್ನು ಪದೇ ಪದೇ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ. ಇವತ್ತು ಕಷಾಯ ಕುಡಿದ್ರಿ, ಜ್ವರ ಇವತ್ತೇನು ಇರಲಿಲ್ಲ, ನಾಳೆಗೆ ಮತ್ತೆ ಜ್ವರ ಬರ್ತಿದೆ ಅಂದರೆ ಅದು ಇನ್ಫೆಕ್ಷನ್ ಜಾಸ್ತಿ ಇರುವಂಥ ಜ್ವರ. ಅದಕ್ಕೆ ಹೆಸರಿಡಕ್ಕೆ ಹೋಗಬೇಡಿ. ಟೈಫಾಯ್ಡು ಬೈ ಡೆಂಗ್ಯು ಅಂತ ಹೆಸರಿಡೋ ಅವಶ್ಯಕತೆ ಇಲ್ಲ. ಇದು ಹೆಚ್ಚಿನ ಮಟ್ಟದಲ್ಲಿ ಇನ್ಫೆಕ್ಷನ್ಸ್ ಇದೆ. ಸೊ ಇದಕ್ಕೇನು ಮಾಡಬೇಕು, 8 ದಿನಗಳ ಕಾಲ ಬಿಡದೆ ಮಾಡಬೇಕು ಈ ಔಷಧಿಯನ್ನು. 8 ದಿನ ಹರಳೆಣ್ಣೆ ಸೇವನೆ ಇರಬೇಕು, 8 ದಿನ ಕಷಾಯ ಕೂಡ ಇರಬೇಕು. ಇದನ್ನು ನೀವು 8 ದಿನ ಬಿಡದೆ ಮಾಡ್ತಾ ಹೋದರೆ ಎಂಥದ್ದೇ ಟೈಫಾಯ್ಡ್ ಜ್ವರಗಳಿದ್ದರೂ ಕೂಡ ಗುಣ ಮಾಡ್ಕೊಳ್ಳೋ ಶಕ್ತಿ ಇದೆ. ಸೊ ಈ ರೀತಿ ಮಾಡುವಾಗ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಯಾವಾಗಲೂ ನಾವು ಜ್ವರ ಇದ್ದಾಗ ಮಸಾಲೆಗಳನ್ನು ಬಳಸಬಾರ್ದು, ಖಾರ ಊಟಗಳನ್ನು ತಿನ್ನಬಾರ್ದು. ಹೆಚ್ಚಿನ ಜನ ಏನು ಮಾಡ್ತೀರಾ, ಜ್ವರ ಬಂದ ತಕ್ಷಣ ಬಾಯಿ ರುಚಿ ಇಲ್ಲ ಅಂತ ಜಾಸ್ತಿ ಖಾರ ಇರೋ ಊಟಗಳನ್ನು ಮಾಡ್ತೀರಾ, ರೊಟ್ಟಿ ಬಳಸ್ತೀರಾ, ಚಪಾತಿ ತಿಂತೀರಾ, ಗಟ್ಟಿ ಪದಾರ್ಥಗಳು ತಿಂತೀರಾ, ಜೊತೆಗೆ ಕಾಫಿ ಬ್ರೆಡ್ಡು ಬೇರೆ, ಊಟ ಸೇರಲಿಲ್ಲ ಅಂದರೆ ಕಾಫಿ ಜೊತೆಗೆ ಬ್ರೆಡ್ ಇಟ್ಕೊಂಡು ತಿಂದ್ಬಿಡ್ತೀರಾ. ಇದೆಲ್ಲ ನಿಮ್ಮ ಜ್ವರಗಳನ್ನು ಜಾಸ್ತಿ ಮಾಡುವಂಥ ಆಹಾರಗಳು. ಯಾಕಂದರೆ ಅದು ಯಾವುದು ಜೀರ್ಣ ಆಗದೇ ಇರೋದ್ರಿಂದ, ಅಜೀರ್ಣದಿಂದ ನಿಮ್ಮ ಜ್ವರಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಮೃದುವಾದ ಆಹಾರಗಳನ್ನು ನೀವು ಜ್ವರ ಇದ್ದಾಗ ಬಳಸ್ಬೋದು. ಅಕ್ಕಿ ಗಂಜಿ ತುಂಬ ಒಳ್ಳೆಯದು. ಜ್ವರ ಇರೋರಿಗೆ ಅಕ್ಕಿ ಗಂಜಿ ಬಳಸ್ಕೊಳ್ಬೋದು, ಸಿರಿಧಾನ್ಯದ ಗಂಜಿಯನ್ನು ಬಳಸ್ಬೋದು. ಹಾಲು ಅನ್ನು ಏಳು ಮಾಡಿಸಿದಂಥ ಆಹಾರ ಜ್ವರಕ್ಕೆ, ಮೆತ್ತಗೆ ಅನ್ನ ಮಾಡಿ ಅದಕ್ಕೆ ಹಾಲು ಹಾಕಿ ಊಟ ಮಾಡಿದ್ರೆ ಬಹುಬೇಗ ಜ್ವರವನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ. ಮತ್ತು ಬೇಯಿಸಿದಂಥ ಸೊಪ್ಪು, ಸ್ವಲ್ಪ ಹಣ್ಣುಗಳು, ತರಕಾರಿಗಳನ್ನು ನೀವು ಬಳಸ್ತಾ ಹೋದಾಗ ಇಮ್ಯುನಿಟಿ ನಿಮಗೆ ದೇಹಕ್ಕೆ ಸಿಗುತ್ತೆ, ಮತ್ತು ಜೀರ್ಣ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದೇ ರೀತಿ ಜ್ವರ ಇದ್ದಂಥ ಸಂದರ್ಭದಲ್ಲಿ ನೀರಿನ ಅಂಶವನ್ನು ದೇಹಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕು. ಕನಿಷ್ಠ 4 ಲೀಟ್ರ್ ನೀರು ಕಾಯಿಸಿ ಆರಿಸಿ ಪ್ರತಿ ಗಂಟೆಗೊಮ್ಮೆ ಆ ನೀರನ್ನು ನೀವು ಸೇವನೆ ಮಾಡ್ತಾ ಹೋಗಿ. ಅದರ ಜೊತೆಗೆ ಕೆಲವೊಂದು ಹಣ್ಣಿನ ರಸಗಳನ್ನು ಕೂಡ ಸೇವನೆ ಮಾಡೋದ್ರಿಂದ ಅಶಕ್ತತನವನ್ನು ನೀವು ನೋಡೋದಿಲ್ಲ. ಸೊ ಜ್ವರ ಇದ್ದರೂ ಕೂಡ ಶಕ್ತಿ ಹೆಚ್ಚಿಗೆ ಇರಲಿಕ್ಕೆ ನಿಮ್ಮ ಆಹಾರ ಸಪೋರ್ಟ್ ಮಾಡುತ್ತೆ. ಇನ್ನು ಜ್ವರ ಬಂದ ತಕ್ಷಣ ಮಾತ್ರೆಗಳನ್ನು ನುಂಗ್ತಿರಲ್ಲ, ಮಾತ್ರೆ ನುಂಗಿದ್ರಿಂದ ನಿಮ್ಮ ಜ್ವರ ಏನೋ ಹೋಯ್ತು ಅಂತ ಅಂದ್ಕೊಳ್ತೀರಾ, ಆದರೆ ಎಷ್ಟು ತೊಂದರೆ ಪಡ್ತಿರಲ್ಲ. ಒಂದೇ ಒಂದು ಪ್ಯಾರಾಸಿಟಮಲ್ ಮಾತ್ರೆ ನುಂಗಿದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ,
ಜ್ವರ ಏನ ಬಿಟ್ಟೋದ್ರೂ ಕೂಡ 4 ದಿವಸ ಆದರೂ ಊಟ ಸೇರಲ್ಲ, ಗ್ಯಾಸ್ಟಿಕ್ ಆಗಿದೆ ಅಂತೀರಾ, ಜ್ವರ ಬಿಟ್ಟರು ನನಗೆ ಸುಸ್ತು ಬಿಡಲಿಲ್ಲ ಅಂತೀರಾ, ಆಯಾಸ ಆಗ್ತಿದೆ ಅಂತೀರಾ, ಊಟ ಸೇರ್ತಿಲ್ಲ ಅಂತ ಕಷ್ಟಪಡ್ತೀರಾ, ಅದಕ್ಕೆ ಕಾರಣ ನಿಮ್ಮ ಜ್ವರ ಅಲ್ಲ, ನೀವು ತಿಂದಿರ್ತಕ್ಕಂಥ ರಾಸಾಯನಿಕ ಮಾತ್ರೆಗಳು ನಿಮಗೆ ಅಸಿಡಿಟಿಯನ್ನು ಜಾಸ್ತಿ ಮಾಡಿ ಆಹಾರ ಸೇರದೇ ಇರೋ ಹಾಗೆ ಮಾಡುತ್ತೆ. ಸೊ ಅದರಿಂದ ನಿಮಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ನಿಮ್ಮ ಆಹಾರ ಪದ್ಧತಿ ಮತ್ತು ಔಷಧಿ ಮನೆಯಲ್ಲೇ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಜ್ವರವೂ ಕೂಡ ನಿವಾರಣೆ ಆಗುತ್ತೆ, ಜೊತೆಗೆ ಜ್ವರ ನಿವಾರಣೆ ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ದೋಷಗಳು ಕಾಣಿಸೋದಿಲ್ಲ. ಜ್ವರ ಬಂದಿತ್ತು ಅಂತಲೇ ನೆನಪಿರಲ್ಲ, 4 ಗಂಟೆಯಲ್ಲಿ ಜ್ವರ ಹೋಯ್ತಂದರೆ ಆರಾಮ್ಸೆ ಊಟ ಮಾಡ್ತೀರ, ಹಸಿವಾಗುತ್ತೆ, ಜೀರ್ಣ ಆಗುತ್ತೆ, ನನಗೆ ಜ್ವರ ಇತ್ತು ಅಂತಲೇ ಅನಿಸೋದಿಲ್ಲ. ಆ ರೀತಿ ದೇಹ ನಿಮಗೆ ಸ್ಪಂದಿಸುತ್ತೆ. ದೇಹ ಸ್ಪಂದಿಸಲಿಕ್ಕೆ ಬೇಕಾಗಿರೋ ಔಷಧಿಯನ್ನು ತೊಗೊಳ್ಬೇಕೇ ವಿನಃ ನಿಮ್ಮ ಒಂದು ಪ್ರಯೋಜನಕ್ಕೆ, ನಿಮಗೆ 5 ನಿಮಿಷಕ್ಕೆ ನಂಗೆ ಜ್ವರ ಹೋಗ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ, ನಿಮ್ಮ ಅನುಕೂಲಕ್ಕೆ ತಿನ್ನುವಂಥ ರಾಸಾಯನಿಕ ಔಷಧಿಗಳು ದೇಹಕ್ಕೆ ತೊಂದರೆ ಮಾಡುತ್ತೆ. ಆದರೆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗೋದಿಲ್ಲ, ಪದೇ ಪದೇ ನಿಮಗೆ ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಮನೆ ಔಷಧಿಗಳನ್ನು ಮಾಡೋದ್ರಿಂದ ನೀವು ಆಚೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೂ ಇರೋದಿಲ್ಲ, ಜೊತೆಗೆ ನಿಮ್ಮ ದೇಹಕ್ಕೆ ಹಾನಿ ಕೂಡ ಆಗೋದಿಲ್ಲ. ಕಷಾಯ ರೆಡಿಯಾಗಿದೆ ವೀಕ್ಷಕರೆ, ನೋಡಿ ಇದು ಇವಾಗ ನಾನು 1 ಲೀಟ್ರ್ ನೀರನ್ನು ತೊಗೊಂಡಿದ್ದೆ, ಅರ್ಧದಷ್ಟು ಹಿಂಗೋ ಹಾಗೆ ನಾನು ಕುದಿಸಿದ್ದೀನಿ, ಚೆನ್ನಾಗೆಲ್ಲ ಬೆಂದಿದೆ ನೋಡಿ, ಕಾಣಿಸುತ್ತೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ನೀವು ಹಾಕಿರ್ತಕ್ಕಂಥ ಸಾಮಗ್ರಿಗಳೆಲ್ಲ ವೇಸ್ಟ್ ಆದಾಗೆ ನಿಮಗೇನು ಸಿಗೋದಿಲ್ಲ ಅದು. ಹಾಗಾಗಿ ಚೆನ್ನಾಗಿ ಬೇಯಿಸಿ ಅದು ಅರ್ಧಕ್ಕೆ ಹಿಂಗೋ ಹಾಗೆ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಬೇಕು ಚೆನ್ನಾಗಿ. ಈಗ ಕಷಾಯ ರೆಡಿಯಾಗಿದೆ, ಅದನ್ನು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ ನೋಡಿ, ಕಷಾಯ ಯಾವ ಬಣ್ಣ ಇರುತ್ತೆ ಅಂತ. ಎಂಥದ್ದೇ ಜ್ವರ ಇರಲಿ, ಅಡುಗೆ ಮನೆ ವೈದ್ಯ ಬೇವಿನ ಕಷಾಯ ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಆದರೆ ಕಷಾಯ ಏನೋ ತಯಾರಿದೆ, ಇದಿಷ್ಟು ನೀವು ಒಂದೇ ಸರಿ ಕುಡಿಯೋ ಹಾಗಿಲ್ಲ. ಈ ಒಂದು ಕಷಾಯ ಏನು 1 ಲೀಟ್ರನ್ನ 1/2 ಲೀಟ್ರಿಗೆ ಹಿಂಗೋ ಅಷ್ಟು ನೀವು ಮಾಡಿರ್ತೀರ, ಈ ಕಷಾಯವನ್ನು ಪ್ರತಿ ಗಂಟೆಗೆ 1 ಟೀ ಗ್ಲಾಸಷ್ಟು ಮಾತ್ರ ಕುಡಿಬೇಕು. ಒಂದೇ ಸರಿ ಕುಡಿದ್ರೆ ನಿಮಗೆ ದೇಹದಲ್ಲಿ ಕೆಲಸ ಆಗಬೇಕಂದ್ರೆ ನಾವು ಕ್ರಮೇಣವಾಗಿ ಕೊಡಬೇಕು ಯಾವುದೇ ಔಷಧಿಯನ್ನು. ಒಂದೇ ಸರಿ ಕುಡಿದ್ರೆ ನಮಗದು ಡೈರೆಕ್ಟ್ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಲ್ಲಿ ಉರಿ ಅಥವಾ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಉಷ್ಣತೆ ಕಾಡುತ್ತೆ ವಿನಃ ರಕ್ತಕ್ಕೆ ಬೆರೆತು ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ 1 ಗಂಟೆಗೆ 1 ಟೀ ಗ್ಲಾಸಷ್ಟು ಅಂದರೆ 100 ml ಆಗುತ್ತೆ. ಅಲ್ಲಿಗೆ 1/2 ಲೀಟ್ರ್ ಅಂತ ಹೇಳಿದ್ರೆ ನೀವು 5 ಗಂಟೆಗಳ ಕಾಲ ಈ ಕಷಾಯವನ್ನು ಬಳಸ್ಬೋದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಲೋಟಕ್ಕೆ ಹಾಕಿದ್ದೀನಿ, ಆದರೆ ನೀವು ಕುಡಿಯುವಾಗ 1 ಟೀ ಗ್ಲಾಸ್ ಲೋಟವನ್ನೇ ಬಳಸಬೇಕು. ಇದು ಎಲ್ಲ ವಯಸ್ಸರು, ಆದರೆ ಚಿಕ್ಕ ಮಕ್ಕಳಿಗೆ ಅಂತ ಬಂದಾಗ 20 ml 30 ml ಆ ರೀತಿ ಗಂಟೆಗೆ ಕೊಡಬೇಕಾಗುತ್ತೆ. ದೊಡ್ಡವರಿಗೆ 100 ml ಕಷಾಯ. 5 ಗಂಟೆಗಳ ಕಾಲ 1/2 ಲೀಟ್ರ್ ಕಷಾಯವನ್ನು ಮುಗಿಸ್ತೀರಾ, 5ನೇ ಗಂಟೆಯಲ್ಲಿ ನಿಮ್ಮ ಜ್ವರ ಕೂಡ ನಿವಾರಣೆ ಆಗಿರುತ್ತೆ. ಸೊ ಈ ರೀತಿ ಯಾವುದೇ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಇದ್ದರೆ 8 ದಿನಗಳ ಕಾಲ ಕಷಾಯ ಸೇವನೆ ಮಾಡ್ತಾ, ಹೊಟ್ಟೆ ಶುದ್ಧೀಕರಣವನ್ನು ಮಾಡ್ತಾ, ಉತ್ತಮ ಆಹಾರ ಪದ್ಧತಿಯನ್ನು ನಿಮ್ಮ ದೇಹಕ್ಕೆ ಅನುಸರಿಸಿದ್ರೆ ಎಲ್ಲ ಜ್ವರಗಳನ್ನು ನೀವು ಮನೆಯಲ್ಲೇ ನಿವಾರಣೆ ಮಾಡಿಕೊಳ್ಬಹುದು. ಈ ಕಷಾಯವನ್ನು ರುಚಿ ಸೇವನೆ ಮಾಡಲಿ, ರುಚಿಯನ್ನು ಹೇಳಲಿಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ರೆಡಿ ಇದ್ದಾರೆ. ಯಾಕೆಂದರೆ ನಾವು ಯಾವುದೇ ಮನೆ ಮದ್ದುಗಳನ್ನು ಮೊದಲು ನಾವು ಅದನ್ನು ಸ್ವಾದವನ್ನು ತಿಳಿದು, ಅದರ ಉಪಯೋಗವನ್ನು ತಿಳಿದು, ನಂತರ ರೋಗಿಗಳಿಗೆ ಹೇಳುವಂಥ ಅಭ್ಯಾಸ. ಯಾಕೆಂದರೆ ಎಲ್ಲರಲ್ಲೂ ಕಾಯಿಲೆಗಳು ಬಂದೇ ಬರುತ್ತೆ. ಈಗ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಜ್ವರ ಬಂದರೆ ಸಮಸ್ಯೆಗಳಾದರೆ ನಾವು ಇದನ್ನೇ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಯಾರಿಗೂ ನಾವು ಯಾವುದೇ ಆಸ್ಪತ್ರೆಗಳಿಗೆ ಕಳಿಸುವಂಥ ವ್ಯವಸ್ಥೆ ಇಲ್ಲ, ಎಲ್ಲವೂ ಕಷಾಯಗಳಿಂದನೇ ರೆಡಿಯಾಗುತ್ತೆ. ಆ ರೀತಿ ಕಷಾಯವನ್ನು ರುಚಿ ನೋಡಲಿಕ್ಕೆ ನಮ್ಮ ಸಿಬ್ಬಂದಿಯವ್ರನ್ನ ಕರೆಯೋಣ, ಬನ್ನಿ. ಬೇವಿನ ಕಷಾಯ ರೆಡಿ ಮಾಡಿದ್ದೀನಿ, ಅದರ ರುಚಿ ನೋಡಿ ನೀವು ಹೇಳಬೇಕು. ಜೊತೆಗೆ ಎಷ್ಟೋ ಸರಿ ಈ ಕಷಾಯ ನಿಮ್ಮಿಂದ ನಾನು ಮಾಡಿಸಿದ್ದೀನಿ, ಅದರ ಅನುಭವನ ಕೂಡ ಹೇಳಬೇಕು. ಯಾವಾಗಲೂ ಬೇರೆಯವ್ರಿಗೆ ಕುಡಿಸಿದ್ದೀರಾ, ಈಗ ನಾನು ನಿಮಗೆ ಕುಡಿಸ್ತಾ ಇದ್ದೀನಿ, ರುಚಿ ನೋಡಿ ಅದರ ಜೊತೆಗೆ ನಿಮ್ಮ ಅನುಭವ ಏನಿತ್ತು ಇಲ್ಲಿವರೆಗೂ ಮಾಡಿದ್ರಲ್ಲಿ ಅಂತ ಹೇಳಬೇಕು. ತುಂಬ ಚೆನ್ನಾಗೈತೆ. ಕಹಿ ಇದೆಯಾ ಕಷಾಯ? ಕಸಿ ಕಹಿನೇ ಇರೋದಿದು, ಬೇವು ಕಷಾಯ ಇದು, ಜ್ವರಕ್ಕೆ ಒಳ್ಳೇದು. ಇದು ನಾನು ಸಹಿತ ಮಾಡ್ತೀನಿ ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ, ಯಾರಿಗೆ ಮಾಡ್ಕೊಡ್ತೀರಾ? ಪೇಷಂಟ್ಗೋಸ್ಕರ ಮಾಡ್ಕೊಡ್ತೀವಿ, ಇಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಮಾಡ್ಕೊಡ್ತೀವಿ. ಜ್ವರ ಏನಾರ ಬಂದ್ರೆ ಫಸ್ಟ್ ಮಾಡ್ಕೊಡೋದು ಇದೇ ಕಷಾಯ ಜ್ವರಕ್ಕೆ. ಜ್ವರಕ್ಕೆ ಕುಡಿದವ್ರೆ ಅನುಭವ ಏನಾದ್ರೂ ಹೇಳಿದಾರ ನಿಮ್ಮ ಹತ್ರ? ಹೇಳವ್ರೆ ಜ್ವರ ಕಡಿಮೆ ಆಯ್ತದೆ ಮೇಡಮ್ ಅಂತ ಹೇಳವ್ರೆ. ಖುಷಿ ಪಟ್ಟಿದಾರ? ಖುಷಿ ಪಟ್ಟ. ನೀವು ತಗೊಂಡೋಗಿ ಕಷಾಯ ಕೊಟ್ಟಾಗ ನಿಮ್ಗೆ ಏನ್ ಹೇಳ್ತಾರೆ ಅವರು? ಬೇವು ಕಷಾಯ ಕುಡಿಯಕ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನೀವು ಕುಡ್ದು ನೋಡಿ, ಕುಡ್ದು ನೋಡಿ ನಮ್ಗೆ ಹೇಳಿ ಅಂತಂದ್ರೆ ಆಮೇಲೆ ಕುಡ್ದು ನೋಡ್ತಾರೆ. 1/2 ಲೀಟ್ರಷ್ಟು ಮಾಡ್ಕೊಡ್ತೀವಿ, ಕುಡಿತಾರೆ. ಕುಡ್ದು ಬಿಟ್ಟು ಆಮೇಲೆ ಇಲ್ಲ ಮೇಡಮ್ ಜ್ವರ ಇಷ್ಟು ಸ್ವಲ್ಪ ಕಡಿಮೆ ಆಯ್ತು ಅಂತಾರೆ. ನಿಮ್ ಮನೆಗೂ ಸಹಿತ ಈ ತರ ಮಾಡ್ಕೊಳ್ಳಿ ಅಂತ
ನಾವ್ ಹೇಳ್ತೀವಿ. ಓಕೆ, ಅನುಭವ ಚೆನ್ನಾಗಿದೆ ಜ್ವರದ ಕಷಾಯ ಮಾಡೋದ್ರಿಂದ. ಮನೇಲೂ ಸಹಿತ ನಾವು ನಮ್ಮ ಮಕ್ಳಿಗೆ ಮಾಡಿ ಕುಡಿಸ್ತೀವಿ. ಮಕ್ಳಿಗೂ ಇದನ್ನೇ ಕುಡಿಸ್ತೀರಾ? ನೀವು ಹಾಸ್ಪಿಟ್ಲಿಗೆಲ್ಲ ಹೋಗಲ್ಲ? ಇಲ್ಲ, ನಾವು ಹೋಗಲ್ಲ. ನಾನಂತೂ ಸುಮಾರು 5 ವರ್ಷದಿಂದ ಒಂದು ಆಸ್ಪತ್ರೆ ಕಾಲು ಹಾಕಿಲ್ಲ. ಎಲ್ಲ ಮನೆ ಔಷಧಿನೇ ಮಾಡ್ಕೊಳ್ಳೋದು. ನೀವೇನು ಓದಿದ್ದೀರಾ? ಏನು ಓದಿಲ್ಲ ಮೇಡಮ್. ಮತ್ತೆ ಇದೆಲ್ಲ ಹೆಂಗ್ ಕಲ್ತ್ಕೊಂಡ್ರಿ? ನಮ್ಮ ಮೇಡಮ್ ತವಿಂದ ಕಲ್ತ್ಕೊಂಡಿರೋದು. ಓದಿಲ್ಲ ಅಂದ್ರೂ ಕಷಾಯ ಮಾಡೋದು ಕಲ್ತಿದ್ದೀರಾ? ಈಗ ನಾನು ಏನ್ ಹೇಳಿದ್ರು ಮಾಡಕ್ ಬರುತ್ತಾ ನಿಮ್ಗೆ? ಸರಿ, ಓಕೆ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಸಿಬ್ಬಂದಿಯವರು, ಇವರು ನಾನು ಏನೇ ಆದರೂ ಸಮಸ್ಯೆಗಳು ಬಂದಾಗ ಮೊದಲು ಔಷಧಿಗಳು ಕೊಡೋಕ್ಕೆ ಮುಂಚೆ ಮನೆ ಪದ್ಧತಿಯನ್ನು ನಾವು ಬಳಸುವಂಥದ್ದು. ಯಾಕಂದರೆ ಎಲ್ಲರಿಗೂ ಬರೀ ಔಷಧಿ ಮೇಲೆ ಡಿಪೆಂಡ್ ಆಗಬಾರ್ದು, ಅದನ್ನೇ ಒಂದು ಔಷಧಿಯಿಂದನೇ ನಾನು ಗುಣ ಆದೆ ಅನ್ನೋ ಅನುಭವ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಮನೆ ಔಷಧಿಯನ್ನು ಮೊದಲು ಅವರಿಗೆ ಅಭ್ಯಾಸ ಮಾಡಿಸ್ತೀವಿ. ಸೊ ಅಂಥ ವಿಚಾರಗಳಲ್ಲಿ ಸಾಕಷ್ಟು ಮನೆ ಮದ್ದುಗಳನ್ನು ಈಕೆ ಮಾಡಿ ಬರೋವಂಥ ರೋಗಿಗಳಿಗೆ ಕೊಡ್ತಾರೆ. ಅವರು ಸ್ವತಃ ಅನುಭವ ಕೂಡ ಕೇಳಿಸ್ಕೊಂಡ್ರಿ. ಸೊ ಈ ರೀತಿ ಒಂದು ಓದು ಬರಹ ಗೊತ್ತಿಲ್ಲದೆ ಇರೋರು ಕೂಡ ಮಾಡಬಹುದಾದಂಥ ಔಷಧಿಗಳು ಈ ಅಡುಗೆ ಮನೆ ಔಷಧಿ. ಅದಕ್ಕೋಸ್ಕರನೇ ಯಾರು ಭಯ ಪಡಬೇಡಿ. ಮೇಡಮ್ ನೀವು ಹೇಳ್ತೀರಾ ಅದೇನಾದರೂ ತೊಂದರೆ ಆಗಿಬಿಟ್ರೆ ಅದಕ್ಕೆ ನಾನು ಮಾಡ್ಕೊಳ್ಳಿಲ್ಲ, ನಿಮ್ಮ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿ ಕಲ್ತ್ಕೊಂಡು ತಿಳ್ಕೊಂಡು ಮಾಡ್ಬೇಕಂತೇನು, ಇಂಥದ್ದೆಲ್ಲ ಏನೂ ಇಲ್ಲ. ಎಲ್ಲವೂ ನೀವು ಆಹಾರದಲ್ಲಿ ಬಳಸ್ತಕ್ಕಂಥ ಅಂಶಗಳು, ಒಂದು ಇಂಚ್ ಜಾಸ್ತಿ ಆಗ್ಬೋದು, ಒಂಚೂರು ಕಡಿಮೆ ಆಗ್ಬೋದು, ಅದರಿಂದ ಜೀವಕ್ಕೇನು ಅಪಾಯ ಇಲ್ಲಲ್ಲ. ಧೈರ್ಯವಾಗಿ ಮಾಡಿ ಅನುಭವ ಪಡ್ಕೊಳ್ಳಿ. ಆ ಔಷಧಿಯಿಂದ ನಿಮ್ಮ ಗುಣಮುಖ ಹೇಗಾಗುತ್ತೆ ಅನ್ನೋದನ್ನು ಇನ್ನೊಂದಷ್ಟು ಜನಕ್ಕೆ ತಿಳಿಸಿ ಆದಷ್ಟು ಅಡುಗೆ ಮನೆಯನ್ನು ವೈದ್ಯನಾಗಿ ಮಾಡಿಕೊಂಡು ಎಲ್ಲ ಹೆಣ್ಣುಮಕ್ಕಳು ವೈದ್ಯರಾಗಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ.